ನಮಸ್ಕಾರ ವೀಕ್ಷಕರೇ, ರಾಶಿ ಭವಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಈ ದಿನ ನಮ್ಮೊಟ್ಟಿಗಿದ್ದಾರೆ ಕರ್ನಾಟಕದ ಖ್ಯಾತ ಜ್ಯೋತಿಷಿಗಳಾದ ಶ್ರೀ ವಾಸ್ತುಗುರು ಗಿರೀಶ್ ಗುರುಜಿಯವರು. ವೀಕ್ಷಕರೇ, ಪ್ರತಿ ಮಂಗಳವಾರ ಹಾಗೂ ಗುರುವಾರ ಗುರುಜಿಯವರನ್ನ ಉಚಿತವಾಗಿ ಭೇಟಿಯಾಗುವುದರ ಮುಖಾಂತರ ತಾವು ತಮ್ಮ ಸಮಸ್ಯೆಗಳನ್ನ ಹೇಳಿಕೊಳ್ಳಬಹುದು. ಹಾಗೂ ಕೆಳಗೆ ಕಾಣಿಸ್ತಿರುವ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿಯೂ ಕೂಡ ತಾವು ತಮ್ಮ ಸಮಸ್ಯೆಗಳನ್ನ ಹೇಳಿಕೊಳ್ಳಬಹುದು. ಬನ್ನಿ, ಮೇ ತಿಂಗಳ ಮೇಷರಾಶಿ ಭವಿಷ್ಯವನ್ನ ಗುರುಜಿ ಅವರೊಂದಿಗೆ ತಿಳಿದುಕೊಳ್ಳೋಣ. ಗುರುಜಿಯವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಮೇಷರಾಶಿಯ ರಾಶಿ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಒಟ್ಟಾರೆ ನೋಡೋದಾದ್ರೆ ಒಂದು ಹಂತದಲ್ಲಿ ಮೇಷರಾಶಿಗೆ ಈ ತಿಂಗಳು ಸಾಧಾರಣ ಫಲ ಅಂತ ನಾವಿಲ್ಲಿ ನಿರೀಕ್ಷಣೆ ಮಾಡಬಹುದು. ಇದರ ಜೊತೆಗೆ ಮೇ ತಿಂಗಳ ಕೆಲವೊಂದು ಹೊಸ ವಿಶೇಷತೆಯನ್ನ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ. ನಿಮ್ಮ ಜಾತಕದಲ್ಲಾಗ್ಲಿ ಯಾವುದೇ ತರಹದ ದೋಷಗಳು, ಯಾವ್ಯಾವ ರೀತಿಯ ದೋಷಗಳಿದೆ, ಈ ತಿಂಗಳಲ್ಲಿ ಯಾವ ರೀತಿಯಾಗಿ ಪರಿಹಾರ ಮಾಡ್ಕೊಳ್ಳೋದು ಅಂತ ನಾವಿಲ್ಲಿ ಸೂಕ್ಷ್ಮವಾಗಿ ಗಮನಿಸೋಣ. ಈ ತಿಂಗಳಲ್ಲಿ ವಿಶೇಷತೆ ಅಂತ ಹೇಳೋದಾದ್ರೆ ಈ ತಿಂಗಳ 7ನೇ ತಾರೀಕಿಗೆ ಅಕ್ಷಯ ತೃತೀಯ ಇದೆ, ಮತ್ತೆ ಅದರ ಜೊತೆಗೆ ಪರಶುರಾಮ ಜಯಂತಿ ಕೂಡ ಇದೆ. ಈ ದಿನದಲ್ಲಿ ಯಾವ ರೀತಿಯ ಪರಿಹಾರಗಳನ್ನ ನೀವು ಮಾಡ್ಕೊಳ್ಳೋದು ಅಂತ ನಾನು ಪ್ರೋಗ್ರಾಮ್ ಕೊನೆ ಹಂತದಲ್ಲಿ ತಿಳಿಸ್ಕೊಡ್ತೀನಿ. ಜೊತೆಗೆ 9ನೇ ತಾರೀಕಿಗೆ ಏನಿದೆ, ರಾಮಾನುಜ ಜಯಂತಿ ಕೂಡ ಇದೆ, ಅದರ ಜೊತೆಗೆ ಶಂಕರಾಚಾರ್ಯರ ಜಯಂತಿ ಕೂಡ ಇದೆ. ಶಂಕರರ ಜಯಂತಿ ಮತ್ತೆ ರಾಮಾನುಜ ಜಯಂತಿ ತುಂಬಾ ಅದ್ಭುತವಾದ ಜಯಂತಿ. ಇದರಲ್ಲಿ ಯಾರ್ಯಾರಿಗೆ ಒಂದು ಅನ್ನದಕ್ಕೆ ಕೂಡ ಗತಿ ಇಲ್ಲ, ಅವರಿಗೆ ತುಂಬಾನೇ ಕಷ್ಟ ಇದೆ, ಜೀವನದಲ್ಲಿ ಏನು ಮಾಡಕ್ ಆಗ್ತಾ ಇಲ್ಲ, ಮತ್ತೆ ಯಾರಿಗೆ ಬ್ರಾಹ್ಮಣ ಶಾಪ, ಈ ತರದ ಶಾಪಗಳು, ಗುರುವಿನ ಶಾಪ, ದೋಷಗಳು ಮತ್ತೆ ದಾರಿದ್ರ್ಯತನ ಇದೆ, ಅದನ್ನ ಯಾವ ರೀತಿ ನಿವಾರಣೆ ಮಾಡ್ಕೋಬೇಕು ಅಂತ ಅದ್ರ ಬಗ್ಗೆ ಕೂಡ ನಾನು ಪ್ರೋಗ್ರಾಮ್ ಕೂಡ ಅಂತ ತಿಳಿಸ್ಕೊಡ್ತೀನಿ. ಜೊತೆಗೆ 18ನೇ ತಾರೀಕು ಏನಿದೆ, ಬುದ್ಧ ಪೂರ್ಣಿಮೆ ಇದೆ, ಅದರ ಜೊತೆಗೆ ಬುದ್ಧ ಪೂರ್ಣಿಮೆ ತುಂಬಾ ಉತ್ತಮವಾದ ಪೂರ್ಣಿಮೆ ದಿನ ಅಂತ, ವ್ಯಾಸರು ಹುಟ್ಟಿದಂತ ದಿನ, ವೇದವ್ಯಾಸರು ಹುಟ್ಟಿದಂತ ದಿನ, ವ್ಯಾಸಗಳನ್ನ ವೇದಗಳನ್ನ ರಚನೆ ಮಾಡಿದಂತ ದಿನ ಇದೆ. ಆ ದಿನ ನೀವು ಯಾವ ರೀತಿ ಪರಿಹಾರ ಮಾಡ್ಕೊಂಡ್ರೆ ನಿಮ್ಗೆ ಅನುಕೂಲ ಆಗುತ್ತೆ. ಜೊತೆಗೆ ನೋಡೋದಾದ್ರೆ ನರಸಿಂಹ ಜಯಂತಿ ಕೂಡ ಮಧ್ಯದಲ್ಲಿ ಬರುತ್ತೆ. ಸೊ ನರಸಿಂಹ ಜಯಂತಿ ದಿವಸ ಯಾವ ರೀತಿಯ ಫಲಗಳನ್ನ ನೀವು ನಿರೀಕ್ಷೆ ಮಾಡಬಹುದು, ಮತ್ತೆ ಏನು ರೀತಿ ಪರಿಹಾರಗಳನ್ನ ಮಾಡ್ಕೊಳ್ಳೋದು ಅಂತ ನಾವು ಕೊನೆಯಲ್ಲಿ ಅದನ್ನ ವಿಮರ್ಶೆ ಮಾಡೋಣ. ಈ ತಿಂಗಳ ಮೇಷರಾಶಿಯಲ್ಲಿ ಯಾವ ರೀತಿಯ ಫಲ ಈ ಮೇ ತಿಂಗಳಲ್ಲಿ ಬರುತ್ತೆ ಅಂತ ನೋಡೋದಾದ್ರೆ, ಮೇಷರಾಶಿಗೆ ನೋಡಿ ರವಿ ಇವಾಗ ನಿಮ್ಮ ರಾಶಿಯಲ್ಲಿ ಸ್ಥಿತನಾಗಿದ್ದಾನೆ. ರವಿ ಗೋಚಾರದಲ್ಲಿ ರಾಶಿಯಲ್ಲಿ ಇದ್ದಾಗ ಸ್ವಲ್ಪ ಸಾಧಾರಣ ಫಲ ಕೊಡ್ತಾನೆ, ಆದ್ರೂ ಮೇಷರಾಶಿಯಲ್ಲಿ ಅವನ ಉಚ್ಚತ್ವ ಇರೋದ್ರಿಂದ ನೀವು ನಿಮ್ಮ ಆರೋಗ್ಯದ ಬಗ್ಗೆನೂ ಕೂಡ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಇಲ್ಲಿ ಮಿಶ್ರ ಫಲ ಕೊಡುವಂತ ಸಾಧ್ಯತೆ ಇದೆ. ಎಲ್ಲಿವರೆಗೂ ಅಂತ 15ನೇ ತಾರೀಕಿನವರೆಗೂ ಮೇಷರಾಶಿಯಲ್ಲಿ ರವಿ ಏನಾಗ್ತಾನೆ, ರಾಶಿಯಲ್ಲಿ ಇದ್ದಾಗ ನಿಮಗೆ ವಿಪರೀತ ಓಡಾಟಗಳನ್ನ ಜಾಸ್ತಿ ಮಾಡ್ತಾನೆ, ಮತ್ತೆ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಇರಬೇಕು. ಎದೆ ನೋವು ಮತ್ತೆ ನರ ಸಂಬಂಧಿತ ಕಾಯಿಲೆಗಳು ಬರುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಬುಧನು ಕೂಡ ಅಲ್ಲಿ ರವಿಯ ಜೊತೆನೇ ಸ್ಥಿತನಾಗಿರೋದು. ವಿಪರೀತ ಓಡಾಟಗಳು, ನರ ಸಂಬಂಧಿತ ಕಾಯಿಲೆಗಳು ಮತ್ತೆ ಕಣ್ಣಿನ ಬಾಧೆಗಳು ಬರುವಂತ ಸಾಧ್ಯತೆ ಇದೆ. ನಿಮ್ಮ ಸಂತಾನದ ಆರೋಗ್ಯದ ಬಗ್ಗೆನೂ ಸ್ವಲ್ಪ ಗಮನ ಕೊಡಬೇಕಾಗುತ್ತೆ. ಮತ್ತೆ ನಿಮ್ಮ ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ವಿಪರೀತ ಶ್ರಮಗಳಾಗುವ ಸಾಧ್ಯತೆ ಇದೆ. ಸರ್ಕಾರದಿಂದ ಸ್ವಲ್ಪ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಆಗುವಂತ ಸಾಧ್ಯತೆ ಕೂಡ ನಾವು ಮೇಷರಾಶಿಯವರಿಗೆ ಈ ಬರುವಂತ ತಿಂಗಳಲ್ಲಿ ನಿರೀಕ್ಷಣೆ ಮಾಡಬಹುದು. ಈ ರೀತಿಯ ಫಲ ಎಲ್ಲಿವರೆಗೂ ಇರುತ್ತೆ, 15ನೇ ತಾರೀಕಿನವರೆಗೂ ಇರುತ್ತೆ. ಅದಾದ ನಂತರ ರವಿಯ ಸ್ಥಾನ ಪರಿವರ್ತನೆ ಆಗುತ್ತೆ ದ್ವಿತೀಯ ಸ್ಥಾನಕ್ಕೆ. ದ್ವಿತೀಯ ಸ್ಥಾನಕ್ಕೆ ಹೋದಾಗೂ ಕೂಡ ರವಿ ಅಷ್ಟೊಂದು ಶುಭ ಫಲ ಕೊಡೋದಿಲ್ಲ. ರವಿ ಯಾವ ರೀತಿಯ ಫಲ ಕೊಡ್ತಾನೆ ಅಂತಂದ್ರೆ, ನಿಮ್ಮಿಂದ ತಪ್ಪು ನಿರ್ಧಾರಗಳು ಮತ್ತು ತಪ್ಪು ಹೂಡಿಕೆಗಳಾಗುವ ಸಾಧ್ಯತೆ ಕೂಡ ನಾವಿಲ್ಲಿ ನಿರೀಕ್ಷೆ ಮಾಡಬಹುದು. ಯಾಕಂದ್ರೆ ರವಿಯಲ್ಲಿ ದ್ವಿತೀಯ ಸ್ಥಾನದಲ್ಲಿದ್ದಾಗ ಶುಭ ಫಲ ಕೊಡೋದಿಲ್ಲ. ಯಾವುದೇ ರೀತಿಯ ಕೃಷಿ, ವ್ಯಾಪಾರ, ವ್ಯವಹಾರಗಳಲ್ಲಿ ನಿಮ್ಮ ನಿರ್ಧಾರ ತಪ್ಪಾಗಿ ಅದರಿಂದ ನಷ್ಟಗಳನ್ನ ಅನುಭವಿಸುವ ಸಾಧ್ಯತೆ ಕೂಡ ನಾವಿಲ್ಲಿ ನಿರೀಕ್ಷೆ ಮಾಡಬಹುದು. ಜೊತೆಗೆ ನಿಮ್ಮ ನಿರ್ಧಾರದ ಜೊತೆಗೆ ನಿಮ್ಮ ಸಂತಾನದ ದುಶ್ಚಟಕ್ಕೆ ಬಲಿಯಾಗುವಂತ ಸಾಧ್ಯತೆ ಮತ್ತೆ ಸರ್ಕಾರದಿಂದ ದಂಡಗಳನ್ನ ಕೂಡ ನೀವು ತೆರುವಂತ ಸಾಧ್ಯತೆ ಕೂಡ ನಾವು ರವಿಯಲ್ಲಿ ದ್ವಿತೀಯದಲ್ಲಿದ್ದಾಗ ನಿರೀಕ್ಷೆ ಮಾಡಬಹುದು. ಒಟ್ಟಾರೆ ಈ ತಿಂಗಳು ರವಿಗೆ ಸ್ವಲ್ಪ ಪರಿಹಾರ ಮಾಡ್ಕೊಳ್ಳೋದು ಸೂಕ್ತ ಅಂತ ಹೇಳ್ತೀವಿ. 15ನೇ ತಾರೀಕಿನಿಂದ ಸ್ವಲ್ಪ ಸಾಧಾರಣ ಫಲವನ್ನೇ ಕೊಡ್ತಾನೆ ರವಿ. ಜೊತೆಗೆ ರವಿಯ ಜೊತೆಗೆ ಈಗ ಬುಧನ ಸ್ಥಾನ ನೋಡೋದಾದ್ರೆ, ಬುಧನ ಕೂಡ ನಿಮಗೆ ರಾಶಿಯಲ್ಲಿ ಸ್ಥಿತನಾಗಿದ್ದಾನೆ. ಗೋಚರದಲ್ಲಿ ಬುಧ ರಾಶಿಯಲ್ಲಿ ಅಷ್ಟೊಂದು ಶುಭ ಫಲ ಕೊಡೋದಿಲ್ಲ. ನಿಮ್ಮ ಇಚ್ಛಾಶಕ್ತಿಯ ಕೊರತೆ ಮತ್ತೆ ನಿಮ್ಮ ಮುನ್ನುಗ್ಗುವಿಕೆಯ ಕೊರತೆ ಮತ್ತೆ ಸಹಕಾರ ಸಿಗದೆ ಇರುವಂತದ್ದು ಕೂಡ ನಾವು ಇಲ್ಲಿ ಬುಧನಿಂದ ರಾಶಿಯಲ್ಲಿ ನಾವು ನಿರೀಕ್ಷೆ ಮಾಡೋದು, ರಾಶಿಯಲ್ಲಿದ್ದಾಗ ನಿರೀಕ್ಷೆ ಮಾಡಬಹುದು. ಜೊತೆಗೆ ನಿಮ್ಮ ನಿರ್ಧಾರದ ಕೂಡ ನೀವು ಅಂದುಕೊಂಡಂತೆ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಕೂಡ ನಾವು ಕಾಣದಿರುವಂತ ಮತ್ತೆ ನಿಮಗೆ ಸಹಕಾರದ ಕೊರತೆ ಕೂಡ ನಾವಿಲ್ಲಿ ನಿರೀಕ್ಷೆ ಮಾಡಬಹುದು. ನಿಮ್ಮ ಸಹೋದ್ಯೋಗಿಗಳಾಗಿರ್ಬೋದು, ನಿಮ್ಮ ಸಂಬಂಧಿಕರಾಗಿರ್ಬೋದು, ನಿಮ್ಮ ವೃತ್ತಿಯಲ್ಲಿ ಯಾರ್ಯಾರಿರ್ತಾರೆ ಅವರಿಂದ ಸಹಕಾರ ಸಿಗದೆ ಇರುವಂತದ್ದು, ಮತ್ತೆ ಯಾರ್ಯಾರು ಈ ಚೀಟಿ ವ್ಯವಹಾರಗಳು ಮಾಡ್ತಿರ್ತೀರಾ ಮತ್ತೆ ಸಣ್ಣ ಪುಟ್ಟ ಹೂಡಿಕೆಯನ್ನ ಮಾಡ್ತಿರ್ತೀರಾ ಅದರಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ಳೋದು ಅವಶ್ಯಕ ಅಂತ ಹೇಳ್ತೀವಿ. ಮತ್ತೆ ಸಾಲ ಬಾಧೆ ಆಗುವಂತ ಸಾಧ್ಯತೆ ಕೂಡ ಇರುತ್ತೆ. ನೀವು ಕೊಟ್ಟಂತ ಸಾಲ ವಾಪಸ್ ಬರೋದ್ರಲ್ಲಿ ವಿಳಂಬ ಆಗುವ ಸಾಧ್ಯತೆ ಮೇ ತಿಂಗಳಲ್ಲಿ ನಾವು ನಿರೀಕ್ಷೆ ಮಾಡಬಹುದು. ಈ ರೀತಿಯ ಫಲ 18ನೇ ತಾರೀಕಿನವರೆಗೂ ಇರುತ್ತೆ. 18ನೇ ತಾರೀಕಿನ ನಂತರ ಬುಧನ ಸ್ಥಾನ ಪರಿವರ್ತನೆ ಆಗ್ತಾನೆ. ಸ್ವಲ್ಪ
ದ್ವಿತೀಯ ಸ್ಥಾನಕ್ಕೆ ಬಂದಾಗ ಸ್ವಲ್ಪ ಮಿಶ್ರ ಫಲವನ್ನು ನೀವು ಇಲ್ಲಿ ನಿರೀಕ್ಷಣೆ ಮಾಡಬಹುದು. ಸಣ್ಣ ಪುಟ್ಟ ಹೂಡಿಕೆಯಿಂದ ಸ್ವಲ್ಪ ಆದಾಯದಲ್ಲಿ ವೃದ್ಧಿ ಮಾಡ್ಕೊಳ್ಬಹುದು, ಜೊತೆಗೆ ನಿಮ್ಮ ವೃತ್ತಿಯಲ್ಲಿ ಕೂಡ ನೀವು ಸ್ವಲ್ಪ ಅಭಿವೃದ್ಧಿಯನ್ನು ಮಾಡಬಹುದು. ಯಾರ್ಯಾರಿಗೆ ಪ್ರಮೋಷನ್ ಆಗ್ತಿಲ್ಲ ಅಂತಂದ್ರೆ ಸ್ವಲ್ಪ ಮಟ್ಟಿಗೆ ಅವರು ಒಂದು ಆಶಾಭಾವನೆಯನ್ನ ಬರುವಂತಹ ಸಾಧ್ಯತೆ ಕೂಡ ನಾವು ಇಲ್ಲಿ ಬುಧನ ದ್ವಿತೀಯ ಸ್ಥಾನದಲ್ಲಿದ್ದಾಗ ನಾವು ನಿರೀಕ್ಷಣೆ ಮಾಡಬಹುದು. ಒಟ್ಟಾರೆ ಈ ತಿಂಗಳು ಬುಧನ ಕೂಡ ಸ್ವಲ್ಪ ಸಾಧಾರಣ ಫಲವನ್ನೇ ಈ ಮೇಷರಾಶಿಯವರಿಗೆ ಕೊಡ್ತಿರೋದನ್ನು ಸ್ವಲ್ಪ ಎಚ್ಚರಿಕೆ, ಹೂಡಿಕೆ ಮತ್ತೆ ನಿಮ್ಮ ಮಾತು ನಿಮ್ಮ ವ್ಯವಹಾರಗಳಲ್ಲಿ ಎಚ್ಚರಿಕೆ ಇರುವಂತದ್ದು ಒಂದು ಅವಶ್ಯಕತೆ ಅಂತ ಹೇಳ್ಬೋದು. ಜೊತೆಗೆ ರಾಹು ನೋಡಿ, ರಾಹು ನಿಮಗೆ ತುಂಬಾ ಅದ್ಭುತವಾದ ಫಲವನ್ನ ಕೊಡ್ತಾನೆ ತೃತೀಯ ದಿಲ್ಲಾದ. ಯಾಕಂದ್ರೆ ರಾಹು ಇವಾಗ ಒಂಟಿಯಾಗಿದ್ದಾನೆ ಅಲ್ಲಿ, ಯಾಕಂದ್ರೆ ತೃತೀಯದಲ್ಲಿ ಯಾರು ಇಲ್ಲ. ರಾಹು ಬುಧನಿಗೆ ತುಂಬಾ ಇನ್ಫ್ಲುಯೆನ್ಸ್ ಮಾಡ್ತಾನೆ, ಯಾಕಂದ್ರೆ ಬುಧನ ಸ್ಥಾನದಲ್ಲಿರುವಾಗ ರಾಹು ತೃತೀಯದಲ್ಲಿದ್ದಾಗ ನಿಮ್ಮ ಮಾತು ವಾಣಿ ಇದೆಲ್ಲ ಕೂಡ ತುಂಬಾ ಉತ್ತಮವಾಗಿರುತ್ತೆ, ಮತ್ತು ನಾನಾ ರೀತಿಯ ಧನ ಗಳಿಸುವಂತ ಮಾರ್ಗವನ್ನು ಕೂಡ ರಾಹು ಇಲ್ಲಿ ನಿಮ್ಗೆ ಸೂಚನೆ ಮಾಡ್ತಾನೆ. ರಾಹುವಿನ ದೃಷ್ಟಿ ಯಾಕಂದ್ರೆ ಲಾಭ ಸ್ಥಾನದ ಮೇಲೆ ಇರೋದ್ರಿಂದ ನಿಮ್ಗೆ ವಿದೇಶದಿಂದ ಲಾಭವನ್ನ ಕೂಡ ಮತ್ತೆ ಹೂಡಿಕೆಯನ್ನು ಕೂಡ ರಾಹುವಿನಿಂದ ನೀವು ನಿರೀಕ್ಷಣೆ ಮಾಡಬಹುದು. ಮತ್ತೆ ಸ್ತ್ರೀ ಮೂಲಕ ಧನ ಲಾಭವನ್ನು ಕೂಡ ನಾವಿಲ್ಲಿ ನಿರೀಕ್ಷಣೆ ಮಾಡುವಂತ ಸಾಧ್ಯತೆ ಇರುತ್ತೆ. ಹೊಸ ವ್ಯಾಪಾರ ವ್ಯವಹಾರಗಳಿಗೆ ನೀವು ಏನಾದ್ರೂ ಪ್ರಯತ್ನ ಪಟ್ಟಿದ್ದೆ ಆದ್ರೆ ಮುಂದೆ ಮಾಡಿದ್ರೆ ಅದರಿಂದ ಉತ್ತಮವಾದ ಲಾಭವನ್ನು ಕೂಡ ನಿರೀಕ್ಷೆ ಮಾಡಬಹುದು. ಮತ್ತೆ ಯಾರ್ಯಾರು ಈ ಫಾರ್ಮಸ್ಯುಟಿಕಲ್ ಕಂಪನಿ ಇರ್ತಾರೆ, ಡ್ರಗ್ಸ್ ಮ್ಯಾನುಫ್ಯಾಕ್ಚರರ್ಸ್ ಇರ್ತಾರೆ, ಮತ್ತೆ ಯಾರ್ಯಾರು ಇಂಟರ್ನೆಟ್ ಸಂಬಂಧಿತ ಕೆಲಸ ಕಾರ್ಯಗಳಲ್ಲಿ ಇನ್ವಾಲ್ವ್ ಆಗಿರ್ತಾರೆ, ಈ ರೀತಿಯ ವ್ಯವಹಾರದಲ್ಲಿರೋರಿಗೆ ಅದ್ಭುತವಾದ ಲಾಭ ಮತ್ತೆ ಹೊಸ ಅದರಲ್ಲಿ ಹೊಸ ನಿವೇಶನ ಹೂಡಿಕೆ ಕೂಡ ನೀವು ನಿರೀಕ್ಷಣೆ ಮಾಡಬಹುದು. ರಾಹು ಅದ್ಭುತವಾದ ಫಲವನ್ನೇ ಕೊಡ್ತಿದ್ದಾನೆ ಈ ಬರುವಂತ ತಿಂಗಳಲ್ಲಿ. ಜೊತೆಗೆ ಶುಕ್ರನ ಸ್ಥಿತಿ ದ್ವಾದಶದಲ್ಲಿದೆ. ದ್ವಾದಶದಲ್ಲಿದ್ದಾಗ ಸ್ವಲ್ಪ ಶುಕ್ರ ಉತ್ತಮವಾದ ಫಲವನ್ನು ಕೊಡ್ತಾನೆ. ಯಾವ ರೀತಿ ಫಲ ಅಂದ್ರೆ ಪತಿ ಪತ್ನಿಯರಲ್ಲಿ ಒಳ್ಳೆಯ ಬಾಂಧವ್ಯ ಮತ್ತು ಒಂದು ಒಳ್ಳೆಯ ಅಂಡರ್ಸ್ಟ್ಯಾಂಡಿಂಗ್ ಅನ್ನ ಕೊಡ್ತಾನೆ. ಮತ್ತೆ ಯಾರ್ಯಾರ ಪಾರ್ಟ್ನರ್ಶಿಪ್ ಇದೆ ಅವರಿಗೆ ಒಂದು ಒಳ್ಳೆಯ ಮನೋಭಾವ ಮತ್ತೆ ಒಳ್ಳೆಯ ರೊಮ್ಯಾನ್ಸ್ ಇರುತ್ತೆ. ಪತಿ ಪತ್ನಿ ಯಾವುದೇ ರೀತಿಯ ಕಲಹಗಳಿರೋದ್ರ ಮನಸ್ತಾಪ ಇರಲ್ಲ. ನಿಮ್ಮ ಸ್ವಂತದ ಸುಖಕ್ಕಾಗಿ ನೀವೇನಾದರೂ ಪರ್ಚೇಸ್ ಮಾಡುವಂತ ಸಾಧ್ಯತೆ ಇರುತ್ತೆ. ಒಂದು ದೂರದ ಪ್ರಯಾಣ ಕೂಡ ಮಾಡುವಂತ ಸಾಧ್ಯತೆ ಕೂಡ ಶುಕ್ರನಿಂದ ನಾವಿಲ್ಲಿ ನಿರೀಕ್ಷಣೆ ಮಾಡಬಹುದು. ಎಲ್ಲಾ ರೀತಿಯಲ್ಲೂ ಕೂಡ ಶುಕ್ರ ದ್ವಾದಶದಲ್ಲಿದ್ದಾಗ ಅದು ಉತ್ತಮವಾದ ಫಲವನ್ನೇ ಕೊಡ್ತಾನೆ. ಶುಕ್ರನ ಸ್ಥಾನ ಪರಿವರ್ತನೆ ಆಗುತ್ತೆ 10ನೇ ತಾರೀಕಿನ ನಂತರ. ರಾಶಿಗೆ ಪ್ರವೇಶ ಆದ ತಕ್ಷಣ ನಿಮ್ಮ ವ್ಯಕ್ತಿತ್ವ, ನಿಮ್ಮ ಕಾನ್ಫಿಡೆನ್ಸ್, ಒಂದು ದುಡ್ಡು ಮಾಡುವಂತ ಹಂಬಲ ಈ ರೀತಿಯ ಸ್ವಲ್ಪ ಜಾಸ್ತಿ ಆಗುತ್ತೆ. ನಿಮ್ಮ ಸಲುವಾಗಿ ನೀವು ಏನಾದರೂ ಹೊಸ ವಸ್ತುಗಳನ್ನ ಮತ್ತೆ ವಸ್ತ್ರಗಳನ್ನ ಪರ್ಚೇಸ್ ಮಾಡುವಂತ ಒಂದು ಅವಕಾಶ ಕೂಡ ನಿಮ್ಗೆ ಬರುತ್ತೆ. ಅದ್ರ ಮೇಲೆ ಹೆಚ್ಚಿನ ದುಡ್ಡು ವ್ಯಯ ಮಾಡ್ತಾರೆ. ಮತ್ತೆ ನಿಮ್ಮ ಹೇರ್ ಸ್ಟೈಲು, ನಿಮ್ಮ ಡ್ರೆಸ್ ಸೆನ್ಸ್ ತುಂಬಾ ಚೆನ್ನಾಗಿರುತ್ತೆ ಈ ಬರುವಂತ ತಿಂಗಳಲ್ಲಿ. ಶುಕ್ರ ನಿಮ್ಮ ಸುಖಕ್ಕೆ ಏನೇನು ಫೆಸಿಲಿಟೀಸ್ ಬೇಕು ಎಲ್ಲಾ ಫೆಸಿಲಿಟಿ ಕೂಡ ಅನುಕೂಲ ಮಾಡ್ತಿದ್ದಾನೆ. ವಾಹನ ಖರೀದಿ ಯೋಗ ಕೂಡ ನಿಮ್ಗೆ ಇಲ್ಲಿ ಒದಗುವಂತ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಕುಜನ ಸ್ಥಾನ ಕೂಡ ತುಂಬಾ ಉತ್ತಮ ಸ್ಥಾನದಲ್ಲಿ ಈ ತಿಂಗಳಲ್ಲಿ ಇರೋದ್ರಿಂದ ತುಂಬಾ ಉತ್ತಮವಾದ ಫಲವನ್ನ ನಾವಿಲ್ಲಿ ಶುಕ್ರನಿಂದಲೂ ಕೂಡ ನಾವಿಲ್ಲಿ ನಿರೀಕ್ಷಣೆ ಮಾಡಬಹುದು. ಜೊತೆಗೆ ನೋಡೋದಾದ್ರೆ ಸ್ವಲ್ಪ ಎಚ್ಚರಿಕೆ ಅಂದ್ರೆ ಗುರು ನೋಡಿ, ಗುರು ಇವಾಗ ವಕ್ರ ಸ್ಥಾನದಲ್ಲಿ, ವಕ್ರತ್ವದ ನಡಿಗೆ ಇದೆ. ಗುರು ವಕ್ರತ್ವದ ನಡಿಗೆ ಇದ್ದಾಗ ಅಷ್ಟಮದಲ್ಲಿ ವಕ್ರಿ ನಡೆದಾಗ ಸ್ವಲ್ಪ ನಿಮ್ಮ ಆಗುವಂತ ಕೆಲಸ ಕಾರ್ಯಗಳಲ್ಲಿ ನೀವು ಅನ್ಎಕ್ಸ್ಪೆಕ್ಟೆಡ್ ಪ್ರಾಬ್ಲಮ್ಸ್ ನ ನೀವು ನೋಡಬಹುದು. ಯಾರ್ಯಾರು ಸ್ವಲ್ಪ ನಿಮ್ಮ ವಸ್ತುಗಳಿದೆ, ನಿಮ್ಮ ಮನೆಯಲ್ಲಿ ಬೆಲೆ ಬಾಳುವ ವಸ್ತುಗಳಿರ್ಬೋದು, ನಿಮ್ಮ ಆಫೀಸಲ್ಲಿ ಬೆಲೆ ಬಾಳುವ ವಸ್ತುಗಳು, ಆ ವಸ್ತುಗಳು ಮಿಸ್ ಆಗುವಂತ ಸಾಧ್ಯತೆ ಇರುತ್ತೆ, ಕಳುವ ಆಗುವಂತ ಸಾಧ್ಯತೆ ಕೂಡ ನಾವಿಲ್ಲಿ ಗುರು ವಕ್ರಿ ಹೋದಾಗ ನಿರೀಕ್ಷಣೆ ಮಾಡಬಹುದು. ಮತ್ತೆ ಯಾರ್ಯಾರು ಸರ್ಕಾರ ಸಂಬಂಧಿತ ಅಧಿಕಾರದಲ್ಲಿದ್ದಾರೋ ಅಂತವ್ರಿಗೆ ಅಧಿಕಾರಿಗಳಿಂದ ಕಿರುಕುಳ ಆಗುವಂತ ಸಾಧ್ಯತೆ, ಅವರ ಪ್ರೆಷರ್ಗೆ ನೀವು ತುಂಬಾನೇ ಕಷ್ಟಪಡುವಂತ ಸಾಧ್ಯತೆ ಇರುತ್ತೆ. ಮತ್ತೆ ಇನ್ಕಮ್ ಟ್ಯಾಕ್ಸ್ ರೇಡ್ಸ್ ಕೂಡ ಆಗುವಂತ ಸಾಧ್ಯತೆ, ಮತ್ತೆ ಹಣಕಾಸಿನ ವ್ಯವಹಾರದಲ್ಲಿ ಏನಾದರೂ ಲೋಪದೋಷಗಳಿದ್ರೆ ಅದಕ್ಕೆ ನೀವು ದಂಡ ಕಟ್ಟುವಂತ ಒಂದು ಪರಿಸ್ಥಿತಿ ಎದುರಾಗುವ ಸಾಧ್ಯತೆ ಇರುತ್ತೆ. ಯಾರ್ಯಾರು ಐಟಿ ರಿಟರ್ನ್ಸ್ ಮಾಡೋದ್ರಲ್ಲಿ ತಪ್ಪಾದ್ರೆ ಅದರ ರಿವ್ಯೂ ಮಾಡುವಂತ ಮತ್ತೆ ನಿಮಗೆ ನೋಟಿಸ್ ಬರುವಂತ ಸಾಧ್ಯತೆ ಕೂಡ ಗುರು ಅಷ್ಟಮದಲ್ಲಿದ್ದಾಗ ಈ ರೀತಿಯ ಫಲವನ್ನ ಕೊಡ್ತಾನೆ. ಯಾಕಂದ್ರೆ ಅಷ್ಟಮದಲ್ಲಿದ್ದಾಗ ಗುರುವಿನ ವಕ್ರತ್ವದಲ್ಲಿದ್ದಾಗ ಏನಾಗುತ್ತೆ, ಗುರುವಿನ ತತ್ವ ತುಂಬಾ ಹತ್ರ ಇರುತ್ತೆ ಭೂಮಿಗೆ. ಹಾಗಾಗಿ ಅವನ ಪ್ರಕಾಶವಾದ ಕಿರಣಗಳಿಂದ ಏನು ಬೇಕಾದ್ರೆ, ಯಾಕಂದ್ರೆ ನಾವು ನಿರ್ಧಾರ ಮಾಡದೇ ಇರುವಂತ ಮತ್ತೆ ಯಾವುದು ನಾವು ವಿಚಾರ ಮಾಡಿರೋದ ಅಂತ ಫಲಗಳನ್ನ ನಾವು ಗುರುವಿನಿಂದ ಇಲ್ಲಿ ಅಷ್ಟಮದಲ್ಲಿ ವಕ್ರಿ ಆದಾಗ ನಿರೀಕ್ಷಣೆ ಮಾಡಬಹುದು. ಜೊತೆಗೆ ನೋಡೋದಾದ್ರೆ ನಾವು ಇವಾಗ ಶನಿಶ್ಚರನ ಸ್ಥಿತಿ, ಶನಿಶ್ಚರನ ಸ್ಥಿತಿ ನವಮದಲ್ಲಿದೆ. ಶನಿಶ್ಚರ ನವಮದಲ್ಲಿದ್ದಾಗ ಸಣ್ಣ ಸಣ್ಣ ವಿಷಯಗಳಿಗೆ ತುಂಬಾ ಡೀಪ್ ಆಗಿ ಯೋಚನೆ ಮಾಡುವಂತ ಒಂದು ಮನಸ್ಥಿತಿ ನಿಮ್ಮಲ್ಲಿ ಉಲ್ಬಣ ಆಗುತ್ತೆ ಮೇ ತಿಂಗಳಲ್ಲಿ ಶನಿಶ್ಚರನಿಂದ. ಮತ್ತೆ ಶನಿಶ್ಚರನ ಜೊತೆ ಕೇತು ಏನೈತಿ, ಕೇತು ಏನಾಗ್ತಾನೆ ಭಾಗ್ಯ ಸ್ಥಾನದಲ್ಲಿ ಶನಿಶ್ಚರನ ಜೊತೆ ನಿಮ್ಮ ವೃತ್ತಿ ಮತ್ತೆ ನಿಮ್ಮ ಲಾಭ ಎರಡನ್ನೂ ಕೂಡ ಅವನು ಕಡಿಮೆ ಮಾಡ್ತಾನೆ. ಯಾಕಂದ್ರೆ ಯೋಗ ಸ್ಥಾನದಲ್ಲಿ ಕೇತುವಿನ ಫಲ ಅಷ್ಟೊಂದು ಶುಭ ಫಲ ಕೊಡೋದಿಲ್ಲ. ನೀವು ಚಿಂತನೆ ಮಾಡ್ತಿರ್ತೀರಾ ನಿಮ್ಮ ವೃತ್ತಿಯ ಬಗ್ಗೆ, ಯಾವ ರೀತಿಯ ಚಿಂತನೆ ಕೇತು ಮತ್ತೆ ಶನಿಶ್ಚರ ರೀತಿ ಇದ್ದಾಗಂದ್ರೆ ನಾವು ಮಾಡ್ತಿರೋದು ಸರಿಯಾಗಿದೆ, ನಾ ಯಾವ ರೀತಿಯ ಫಲ ನಾವು ಅಂದ್ರೆ ಒಳ್ಳೆ ಮಾರ್ಗದಲ್ಲಿ ಇದೆ ನಾ, ಕೆಟ್ಟ ಮಾರ್ಗದಲ್ಲಿ ನಾ, ಮಾಡುವಂತ ಕಾರ್ಯ ಸರಿಯಿದೆ ನಾ, ಇಂಥದ್ರ ಬಗ್ಗೆ ಜಾಸ್ತಿ ಯೋಚನೆ ಆಗುತ್ತೆ. ನೀವು ಅಂದುಕೊಂಡ ಕಾರ್ಯಗಳೆಲ್ಲ ಮುಂದೆ ಹೋಗೋದಿಲ್ಲ, ಎಲ್ಲದರ ಬಗ್ಗೆ ದ್ವಂದ್ವತೆ ಇರುತ್ತೆ, ಕ್ಲಾರಿಟಿ ಇರೋದಿಲ್ಲ. ಮತ್ತೆ ಅದರಿಂದಾಗಿ ಸ್ವಲ್ಪ ನಿಮ್ಮ ವ್ಯವಹಾರ ವ್ಯಾಪಾರಗಳಲ್ಲಿ ಏನಾಗುತ್ತೆ ಹಿನ್ನಡೆ ಉಂಟಾಗಿ ಸ್ವಲ್ಪ ಹಣಕಾಸಿನ ಮುಗ್ಗಟ್ಟು ಕೂಡ ನೀವಿಲ್ಲಿ ಶನಿಶ್ಚರನ ಸ್ಥಿತಿ ನವಮದಲ್ಲಿ ಇದ್ದಾಗ ಕೇತು ಜೊತೆ ಯುತಿ ಆದಾಗ ಈ ರೀತಿಯ ಫಲಗಳನ್ನು ನೀವು ಮೇ ತಿಂಗಳಲ್ಲಿ ನಿರೀಕ್ಷಣೆ ಮಾಡಬಹುದು.
ಜೊತೆಗೆ ಕೇತುವಿನ ಸ್ಥಾನ, ಕೇತುವಿನ ಸ್ಥಾನ ಕೂಡ ನವಮದಲ್ಲಿ ಇದೆ. ಸ್ವಲ್ಪ ಆಧ್ಯಾತ್ಮದ ಬಗ್ಗೆ ಹೆಚ್ಚಿನ ಚಿಂತೆಗಳನ್ನು ನೀವು ಮಾಡುವಂತ ಸಾಧ್ಯತೆ ಕೂಡ ಇರುತ್ತೆ. ಮತ್ತೆ ಹಿರಿಯರ ಆರೋಗ್ಯದಲ್ಲಿ ಸಮಸ್ಯೆ ಕೂಡ ಕೇತುವಲ್ಲಿ ನವಮದಲ್ಲಿದ್ದಾಗ ನಿರೀಕ್ಷಣೆ ಮಾಡಬಹುದು. ಹಿರಿಯರಲ್ಲಿ ಯಾರಾದರೂ ಒಬ್ಬರು ಸರ್ಜರಿ, ನಿಮ್ಮ ಕುಟುಂಬದಲ್ಲಿ ಹಿರಿಯರಿಗೆ ಸರ್ಜರಿ ಕೂಡ ಆಗುವಂತಹ ಸಾಧ್ಯತೆ ಕೂಡ ನಾವಿಲ್ಲಿ ನಿರೀಕ್ಷಣೆ ಮಾಡಬಹುದು ಕೇತುವಿನ ನವಮ ಸ್ಥಾನದಲ್ಲಿದ್ದಾಗ. ಮತ್ತೆ ಎಲ್ಲಾ ರೀತಿಯ ಸ್ವಲ್ಪ ಹೂಡಿಕೆಗಳ ಬಗ್ಗೆ, ದುಡ್ಡಿನ ಬಗ್ಗೆ ಸ್ವಲ್ಪ ಗಮನ ಇರಬೇಕು. ನೀವು ಅಂದುಕೊಂಡಾಗ ಯಾವ ರೀತಿಯ ಪ್ರೋಗ್ರೆಸ್ ಕೂಡ ನಾವು ಇಲ್ಲಿ ಕೇತುವಿನಿಂದ ನಿರೀಕ್ಷಣೆ ಮಾಡೋಕ್ಕಾಗಲ್ಲ. ಆದ್ರೆ ಕುಜನ ಸ್ಥಾನ ನಿಮಗೆ ತುಂಬಾ ಅದ್ಭುತವಾಗಿದೆ. 7ನೇ ತಾರೀಕಿನವರೆಗೂ ಕುಜನ ಸ್ಥಾನ ದ್ವಿತೀಯದಲ್ಲಿ ಇರುತ್ತೆ, ಅಲ್ಲಿವರೆಗೂ ಸ್ವಲ್ಪ ಎಚ್ಚರಿಕೆ ಇರಬೇಕು. ಅದಾದ ನಂತರ ತೃತೀಯದಲ್ಲಿ ಹೋದಾಗ, ನಿಮಗೆ ತೃತೀಯದಲ್ಲಿ ಹೋದಾಗ ನೀವು ಅಂದುಕೊಂಡಂತ ಕೆಲಸ ಕಾರ್ಯಗಳೆಲ್ಲ ಯಶಸ್ವಿ ಖಂಡಿತ, ಹೊಸ ಕೆಲಸ ಕಾರ್ಯಗಳು ಪ್ರಗತಿ ಹಂತದಲ್ಲಿ ಸಾಗುತ್ತೆ. ಮತ್ತೆ ಅದರಿಂದಾಗಿ ಉತ್ತಮವಾದ ಲಾಭ ಅಂದ್ರೆ ನಿಮಗೆ ಇಚ್ಛಾಶಕ್ತಿಯ ಕೊರತೆ ಇರೋದಿಲ್ಲ, ತುಂಬಾ ಅದ್ಭುತವಾದ ಮನೋಬಲ. ನಿಮಗೆ ರಾಷ್ಟ್ರಾಧಿಪತಿ ಕೂಡ ಅವನು, ತೃತೀಯಾದಿ ಕಾರಕಾಧಿಪತಿ ಅಂದ್ರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮುನ್ನುಗ್ಗಿ ಕೆಲಸ ಮಾಡುವಂತ ಒಂದು ಪ್ರವೃತ್ತಿ ನಿಮ್ಮಲ್ಲಿ ಡೆವಲಪ್ ಆಗ್ತಾ ಹೋಗುತ್ತೆ. ಮತ್ತೆ ಇನ್ನೊಂದು ಒಳ್ಳೆಯದ ಆಕಸ್ಮಿಕವಾಗಿ ಧನಲಾಭವನ್ನ ನೀವು ನಿರೀಕ್ಷೆ ಮಾಡೋದು. ಯಾವ ರೀತಿ ಧನಲಾಭ ಅಂದ್ರೆ, ಇವಾಗ ನೋಡಿ, ಯಾರೇ ಆ ಶೇರ್ ಮಾರ್ಕೆಟ್ ಅಲ್ಲಿ ಹೂಡಿಕೆ ಮಾಡುವುದು, ಯಾರು ಬೆಟ್ಟಿಂಗ್ ಅಲ್ಲಿ ಇನ್ವಾಲ್ವ್ ಆಗ್ತಾರೆ, ಯಾರು ಈ ಗುಪ್ತ ವ್ಯವಹಾರಗಳಲ್ಲಿ ಇನ್ವಾಲ್ವ್ಮೆಂಟ್ ಇರ್ತಾರೆ, ಅವ್ರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಅಂತವರಿಗೆಲ್ಲ ಆಕಸ್ಮಿಕವಾಗಿ ಧನಲಾಭವನ್ನ ಈ ತಿಂಗಳಲ್ಲಿ ಮಾತ್ರ ನೀವು ನಿರೀಕ್ಷಣೆ ಮಾಡಬಹುದು. ಇದರಿಂದಾಗಿ ಉತ್ತಮ ಲಾಭದ ಮಟ್ಟ ಮತ್ತೆ ನಿಮ್ಮ ಕಾನ್ಫಿಡೆನ್ಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಯಾರ್ಯಾರು ನೋಡಿ, ಈ ವಾಹನ ವ್ಯಾಪಾರಗಳು ಇದರಲ್ಲಿದ್ದಾರೆ, ಮತ್ತೆ ವಾಹನ ವ್ಯವಹಾರಗಳಲ್ಲಿದ್ದಾರೆ, ಡಾಕ್ಟರ್ಸ್ ಇದ್ದಾರೆ, ಸರ್ಜನ್ಸ್ ಇದ್ದಾರೆ, ಮತ್ತೆ ಯಾರು ಮಿಲಿಟರಿ ಮತ್ತೆ ಆರ್ಮಿ ನೇವಿನಲ್ಲಿದ್ದಾರೆ, ಇಂಥವರಿಗೆ ಕೂಡ ಅವರ ವೃತ್ತಿಯಲ್ಲಿ ಒಳ್ಳೆ ಅಭಿವೃದ್ಧಿ ಮತ್ತೆ ಲಾಭದ ಮಟ್ಟ ಕೂಡ ಇಂಪ್ರೂವ್ ಆಗುವಂತ ಸಾಧ್ಯತೆ ನಾವು ಕುಜನಿಂದ ನಿರೀಕ್ಷೆ ಮಾಡಬಹುದು. ಆದ್ರೆ ಒಂದು ಹಂತದಲ್ಲಿ ಅಂದ್ರೆ 10ನೇ ತಾರೀಕಿನಿಂದ 18ನೇ ತಾರೀಕಿನವರೆಗೂ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಯಾಕಂದ್ರೆ ರಾಶಿಯಲ್ಲೇ ನಿಮಗೆ ರವಿ, ಬುಧ ಮತ್ತೆ ಶುಕ್ರನ ಯುತಿ ಆಗೋದ್ರಿಂದ, ಯಾಕಂದ್ರೆ ಈ ಮೂರು ಗ್ರಹಗಳ ಯುತಿ ಆಗಿರೋದ್ರಿಂದ ಈ 10 ದಿವಸಗಳ ಕಾಲ ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಇರಬೇಕು, ನಿಮ್ಮ ಹೂಡಿಕೆಯ ಬಗ್ಗೆ ಗಮನ ಇರಬೇಕು, ನಿಮ್ಮ ಮಾತಿನ ಬಗ್ಗೆ ಗಮನ ಇರಬೇಕು. ಇಲ್ಲಾಂದ್ರೆ ಮನಸ್ತಾಪಗಳಾಗಿ ಆಗಿದಂತ ಕೆಲಸ ಕಾರ್ಯಗಳೆಲ್ಲ ನಿಮ್ಮ ತದ್ವಿರುದ್ಧವಾಗಿ ಫಲವನ್ನ ಕೊಡುವಂತ ಸಾಧ್ಯತೆ ಇರುತ್ತೆ. ಶತ್ರುತ್ವದ ಭಾವನೆ ಅಭಿವೃದ್ಧಿ ಆಗುವ ಸಾಧ್ಯತೆ ಇರುತ್ತೆ. ಈ 10 ದಿನದ ಕಾಲ ತುಂಬಾ ಎಚ್ಚರಿಕೆಯಿಂದ ಇರಬೇಕು. ಆ ಮೂರು ಗ್ರಹಗಳ ಸಂಯೋಗ ಅಷ್ಟೊಂದು ಶುಭ ಫಲ ಕೊಡೋದಿಲ್ಲ ನಿಮ್ಮ ಮೇಷರಾಶಿಯವರಿಗೆ. ಇವಾಗ ನೋಡೋದಾದ್ರೆ, ಇವಾಗ ನಾನು ಮುಂಚೆ ಹೇಳಿದ ಹಾಗೆ ಈ ತಿಂಗಳ ವಿಶೇಷ ಫಲಗಳು ಏನೇನಿದೆ, ಯಾವ ರೀತಿಯ ಫಲಗಳನ್ನ ನಾವು ಇಲ್ಲಿ ನಿರೀಕ್ಷಣೆ ಮಾಡಬಹುದು ಈ ಹೊಸ ಅಂದ್ರೆ ಇವಾಗ ಅಕ್ಷಯ ತೃತೀಯ ದಿವಸ ಅಂದ್ರೆ ಯಾವ್ದೇ 7ನೇ ತಾರೀಕಿಗೆ ಪರಿವರ್ತನೆ ಆಗ್ತಿದೆ. 7ನೇ ತಾರೀಕು ಅಂದ್ರೆ ಕುಜನ ಸ್ಥಾನ ಕೂಡ ಪರಿವರ್ತನೆ. 7ನೇ ತಾರೀಕು ಮಂಗಳವಾರ ಇದೆ, ಅಕ್ಷಯ ತೃತೀಯ ಅಂತಂದ್ರೆ ಪರಶುರಾಮ ಜಯಂತಿ ಕೂಡ ಇದೆ. ಯಾರೇ ಏನೇನ್ ಪ್ರಯೋಗ ಮಾಡಿದ್ರೆ ಏನೇನ್ ಫಲ ಸಿಗುತ್ತೆ ಅಂತ ನೋಡೋಣ. ಈಗ ಅಕ್ಷಯ ತೃತೀಯ ಸ್ವಲ್ಪ ನೀವು ಬಂಗಾರದ ಮೇಲೆ ಹೂಡಿಕೆ ಮಾಡೋದಾಗ್ಲಿ, ಹೊಸ ವ್ಯವಹಾರಗಳು, ಯಾಕಂದ್ರೆ ಏನೇ ಕೆಲಸ ಮಾಡಿ ಅವತ್ತು ಮುಹೂರ್ತ ನೋಡೋದಿಲ್ಲ, ನೀವು ಯಾವ ಸಮಯದಲ್ಲಿ ಬೇಕಾದ್ರೂ ಏನಾದ್ರೂ ಹೊಸ ಶುಭ ಕಾರ್ಯಗಳು ಮಾಡಬಹುದು, ಹೊಸ ವಾಹನಗಳು ಖರೀದಿ ಮಾಡಬಹುದು, ಹೊಸ ಭೂಮಿಯಲ್ಲಿ ಹೂಡಿಕೆ ಮಾಡಬಹುದು, ಅದಕ್ಕೆಲ್ಲದೂ ಕೂಡ ಯಶಸ್ವಿಯಾದ ಒಂದು ಫಲವನ್ನ ನೀವು ನಿರೀಕ್ಷೆ ಮಾಡಬಹುದು. ಮತ್ತೆ ಹೊಸ ವ್ಯವಹಾರ ಸ್ಟಾರ್ಟ್ ಮಾಡ್ತಿದ್ರೆ ಅದ್ಭುತವಾದ ಸಮಯ ಅಂತ ಹೇಳ್ತೀವಿ. ಜೊತೆಗೆ ಅವತ್ತು ಪರಶುರಾಮ ಜಯಂತಿ ಅಂದ್ರೆ ನಿಮಗೆ ಹಿತಶತ್ರುಗಳು ಜಾಸ್ತಿ ಇದ್ದಾರೆ, ನಿಮ್ಮ ಮೇಲೆ ಹೊಟ್ಟೆ ಕಿಚ್ಚು ಮತ್ತೆ ಮಾತೃಶಾಪ ಏನಾದ್ರೂ ಯಾರ್ಯಾದ್ರೂ ಜಾತಕದಲ್ಲಿದ್ದರೆ ಪರಶುರಾಮನ ಜಯಂತಿ ಅವತ್ತಿನ ದಿವಸ ನೀವು ಸಂಕಲ್ಪ ಮಾಡಿಕೊಂಡು ಪರಶುರಾಮ ಸ್ತೋತ್ರ ಪಠನೆ ಮಾಡೋದ್ರಿಂದ ಅವತ್ತಿನ ಜೊತೆಗೆ ಮತ್ತೆ ಯಲ್ಲಮ್ಮ ದೇವಿ ದೇವಸ್ಥಾನಕ್ಕೆ ಅಂದ್ರೆ ದುರ್ಗಾ ಅಂಶದ ಯಲ್ಲಮ್ಮ ದೇವಿ ದೇವಸ್ಥಾನಕ್ಕೆ ಹೋಗಿ ನೀವೇನಾದ್ರೂ ಅರ್ಚನೆ ಮಾಡಿಸೋದ್ರಿಂದ ಈ ರೀತಿಯ ಶಾಪಗಳಿಂದ ಎಷ್ಟು ಹಂತದಲ್ಲಿ ನೀವು ವಿಮುಕ್ತಿ ಹೊಂದಬಹುದು. ಜೊತೆಗೆ ನೋಡೋದಾದ್ರೆ 9ನೇ ತಾರೀಕಿಗೆ ಶಂಕರರ ಜಯಂತಿ, ಶಂಕರಾಚಾರ್ಯರ ಜಯಂತಿ ಇದೆ, ರಾಮಾನುಜನ್ ಕೂಡ ಜಯಂತಿ ಇದೆ. ಯಾರ್ಯಾರಿಗೆ ಗುರುವಿನ ಕೃಪೆ ಇಲ್ಲ, ಯಾರ್ಯಾರು ವಿದ್ಯಾಭ್ಯಾಸದ ಸಮಸ್ಯೆ ಆಗ್ತಿದೆ, ಗುರುವಿನಿಂದ ಯಾರಾದರೂ ಹೊಸ ಮಾರ್ಗದರ್ಶನ ತಗೋಬೇಕು, ಮತ್ತೆ ನಿಮಗೆ ಜಾತಕದಲ್ಲಿ ಗುರು ಶಾಪ, ಬ್ರಾಹ್ಮಣ ಶಾಪ, ಬ್ರಹ್ಮಶಾಪ, ಈ ತರದ ಯಾವುದೇ ಸಮಸ್ಯೆಗಳು, ಮತ್ತೆ ಸಾಲ ಬಾಧೆ, ದಾರಿದ್ರ್ಯತೆ, ಅಂದ್ರೆ ಏನ್ ಕೆಲಸ ಮಾಡಿದ್ರು ಕೈ ಹತ್ತ ಇಲ್ಲ ಅಂತಂದ್ರೆ ಅಂಥದಕ್ಕೆಲ್ಲ ಅದ್ಭುತವಾದ ದಿನ ನೀವು ಶಂಕರಾಚಾರ್ಯ ಮತ್ತೆ ಸರಸ್ವತಿ, ಆದರೆ ಶೃಂಗೇರಿಗೆ ಹೋಗಿ ಸರಸ್ವತಿ ದೇವಿ ಆರಾಧನೆ ಮಾಡೋದ್ರಿಂದ ಅದ್ಭುತವಾದ ಫಲವನ್ನು ನೋಡಬಹುದು. ಅವತ್ತಿನ ದಿವಸ ನೀವೇನ್ ಮಾಡಬಹುದು ಅಂದ್ರೆ, ನಿಮ್ಮಲ್ಲಿ ಹಣಕಾಸಿನ ಮುಂಗಟ್ಟು ಸಾಲ ಬಾಧೆ 10 ವರ್ಷದಿಂದ ನಿವಾರಣೆ ಆಗ್ತಿಲ್ಲ ಅಂತಂದ್ರೆ ಶಂಕರ ರಚನೆ ಮಾಡಿದಂತ ನಿಮ್ಗೆ ದಾರಿದ್ರ್ಯದ ಅವ್ರ ರಚನೆ ಮಾಡಿದಂತ ಶಂಕರಾಚಾರ್ಯ ಕನಕದಾಸರ ಸ್ತೋತ್ರ ಅಂತಿದ್ರೆ ಅದನ್ನ ನೀವು ಪಠನೆ ಮಾಡೋದ್ರಿಂದ ಅದ್ಭುತವಾದ ರಿಸಲ್ಟ್ ಅನ್ನ ನೀವು ನಿರೀಕ್ಷಣೆ ಮಾಡಬಹುದು. ಕನಕದಾಸರ ಸ್ತೋತ್ರವನ್ನ ಪಠನೆ ಮಾಡಿ ಎಂತಾನೇ ದರಿದ್ರತೆ ಇದ್ರೂ ಕೂಡ ಅದರಿಂದ ನಿವಾರಣೆ ಹೊಂದಬಹುದು. ಜೊತೆಗೆ ಬೌದ್ಧ ಪೂರ್ಣಿಮಾನು ಕೂಡ ಇದೆ 18ನೇ ತಾರೀಕಿಗೆ, ಅಂದ್ರೆ ವ್ಯಾಸರ ಜಯಂತಿ ಇದೆ, ಅಂದ್ರೆ ವೇದವ್ಯಾಸರ ವ್ಯಾಸಗಳನ್ನ ರಚನೆ ಮಾಡಿದಂತ ಆ ದಿನದಲ್ಲಿ ಯಾರ್ಯಾರೀಗ ಕೂರ್ಮ ಅವತಾರ ಅಂದ್ರೆ ನಿಮಗೆ ಮನೆ ಮಾಡಕ್ ಆಗ್ತಾ ಇಲ್ಲ, ಮತ್ತೆ ಯಾವುದೋ ಒಂದು ಪ್ರಯತ್ನ ಪಟ್ಟರು ಕೂಡ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಭೂಮಿ ವ್ಯಾಪಾರಗಳಲ್ಲಿ ಒಂದು ಹಿನ್ನಡೆ ಜಾಸ್ತಿ ಇದೆ ಅಂತಂದ್ರೆ ಅವತ್ತಿನ ದಿವಸ ಕೂರ್ಮ ಸ್ತುತಿಯನ್ನ ಪಠನೆ ಮಾಡಿ ಮತ್ತೆ ಆಮೆಯ ಉಂಗುರವನ್ನ ಅವತ್ತು ಪೂಜೆ ಮಾಡಿ ಧಾರಣೆ ಮಾಡುವುದರಿಂದ ಕೂಡ ನಿಮಗೆ ಅದ್ಭುತವಾದ ಫಲವನ್ನ ನಾವಿಲ್ಲಿ ಬೌದ್ಧ ಪೂರ್ಣಿಮೆಯನ್ನು ನಿರೀಕ್ಷಣೆ ಮಾಡಬಹುದು.
ಜೊತೆಗೆ ನರಸಿಂಹ ಜಯಂತಿ ಕೂಡ ಇದೆ, ಅಂದ್ರೆ ನರಸಿಂಹ ಜಯಂತಿ 17ನೇ ತಾರೀಕಿಗೆ ಕೂಡ ಇದೆ. ಅವತ್ತು ಯಾರ್ಯಾರಿಗೆ ವಾಮಾಚಾರ, ಮಾಟ, ಮಂತ್ರ ಈ ತರದ ಪ್ರಯೋಗಗಳನ್ನು ಮಾಡಿರ್ತಾರೆ, ಅವತ್ತಿನ ದಿವಸ ನರಸಿಂಹದೇವರಿಗೆ ನೀವು ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದ, ಮತ್ತೆ ಆ ದಿವಸ ನರಸಿಂಹದೇವರಿಗೆ ಒಡೆಹಾರ ಮಾಡಿ ಒಂದು ಅವರಿಗೆ ಅರ್ಚನೆ ಮಾಡಿಸೋದ್ರ ಕೂಡ ಯಾವುದೇ ರೀತಿಯ ಪ್ರಯೋಗಗಳು ನಿಷ್ಕ್ರಿಯಗಳಾಗಿ ನಿಮ್ಮ ಜೀವನದಲ್ಲಿ ಸುಖವನ್ನು ಕಾಣಬಹುದು ಅಂತ ಹೇಳ್ತೀವಿ. ಈಗ ಕೊನೆಯದಾಗಿ ಒಟ್ಟಾರೆ ನೋಡೋದಾದ್ರೆ ನಾವು ಈ ತಿಂಗಳ ಮೇಷ ರಾಶಿಗೆ ಮೇ ತಿಂಗಳಲ್ಲಿ ಸ್ವಲ್ಪ ಸಾಧಾರಣ ಫಲ ಅಂತ ನಾವಿಲ್ಲಿ ನಿರೀಕ್ಷೆ ಮಾಡಬಹುದು. ನೋಡಿದ್ರಲ್ಲ ವೀಕ್ಷಕರೇ, ಮೇಷರಾಶಿಯವರಿಗೆ ಸಾಧಾರಣ ಫಲ ಅಂತ ಗುರುಜಿಯವರು ತಿಳಿಸ್ಕೊಟ್ಟಿದ್ದಾರೆ. ವೀಕ್ಷಕರೇ, ಪ್ರತಿ ಮಂಗಳವಾರ ಹಾಗೂ ಬುಧವಾರ ಗುರುಜಿಯನ್ನ ಉಚಿತವಾಗಿ ಭೇಟಿಯಾಗುವುದರ ಮುಖಾಂತರ ತಾವು ತಮ್ಮ ಸಮಸ್ಯೆಗಳನ್ನ ಹೇಳಿಕೊಳ್ಳಬಹುದು, ಹಾಗೂ ಕೆಳಗೆ ಕಾಣಿಸ್ತಿರುವ ದೂರವಾಣಿ ಸಂಖ್ಯೆ ಕರೆ ಮಾಡಿಯೂ ಕೂಡ ತಾವು ತಮ್ಮ ಸಮಸ್ಯೆಗಳಿಗೆ ಪರಿಹಾರ ತಿಳಿಸ್ಕೋಬಹುದು ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀರಿ. ನಮಸ್ಕಾರ. ನಮಸ್ಕಾರ.